ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಜಗತ್ತು ಕನ್ನಡ. ನೀವೇನಾದರೂ ದೋಸೆ ಹಾಕೋಕ್ಕೆ ಮರೆತೋಗಿದ್ದೀರಾ? ಹಾಗಿದ್ರೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ದಿಢೀರಂತ ದೋಸೆ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡ್ಕೊಂಬರೋಣ, ಬನ್ನಿ ದೋಸೆ ಮಾಡೋದು ಹೇಗೆ ಅಂತ. ಮೊದಲನೇದಾಗಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ದಪ್ಪ ರವೆನೇ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಂ ರವೆ ತೊಗೊಂಡಿದ್ದೀನಿ. ಆ ನಂತರ ನಾನು ಒಂದು ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ. ನಿಮಗೆ ಸಾಫ್ಟ್ನೆಸ್ ಕಡಿಮೆ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ಮಾಡ್ಕೊಬೋದು. ಇವಾಗ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ನಾನು ಆ್ಯಡ್ ಮಾಡ್ತಿದ್ದೀನಿ. ಮೊಸರು ಬಂದು ನಾನಿಲ್ಲಿ ಮಿಲ್ಕಿ ಮಿಸ್ನ ತೊಗೊಂಡಿದ್ದೀನಿ. ಹುಳಿ ಬಂದಿರೋ ಮೊಸರು ಹಾಕ್ಕೊಂಡ್ರೆ ಬೇಗ ಚೆನ್ನಾಗಾಗುತ್ತೆ ದೋಸೆ ಫರ್ಮೆಂಟೇಷನ್ ಎಲ್ಲ. ಸೊ ಇವಾಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ಏನಾದರೂ ಸಡನ್ನಾಗಿ ಈ ಥರ ದೋಸೆ ಮಾಡಬೇಕು ಅಂದರೆ ಕೇವಲ 15 ನಿಮಿಷದಲ್ಲಿ ನಾವು ಆರಾಮಾಗಿ ದೋಸೆ ಮಾಡ್ಕೊಬೋದು. ಈಗ ಒಂದೊಂದ್ಸಲಿ ಸಡನ್ನಾಗಿ ದೋಸೆ ತಿನ್ನಬೇಕು ಅನಿಸ್ತದೆ, ಅಂಥ ಟೈಮಲ್ಲಿ ಈ ಥರ ನಾವು ಆರಾಮಾಗೆ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ದೋಸೆನ. ಇವಾಗ ನಾನೊಂದು ಸ್ಪೂನಿಂದ ಹಾಗೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷದ ಕಾಲ ಹಾಗೆ ಬಿಟ್ಬಿಡ್ತಿದ್ದೀನಿ. ಆ ನಂತರ ನಾನು ಒಂದು 10 ನಿಮಿಷ ಆಗಿದೆ, ಅದು ನೀಟಾಗೆಲ್ಲ ಮೆತ್ತಗಾಗಿದೆ. ಇವಾಗ ಒಂದು ಸ್ಪೂನಿಂದ ಮ್ಯಾಶ್ ಮಾಡ್ಕೊಳ್ತೀನಿ. ಲೈಟಾಗಿ ಮ್ಯಾಶ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಏನಕ್ಕೆ ಅಂದರೆ ಈ ಥರ 10 ನಿಮಿಷ ಬಿಡೋದು, ಮಿನಿಮಮ್ ಆದರೂ 10 ನಿಮಿಷ ಬಿಡಲೇಬೇಕಾಗುತ್ತೆ. ಯಾಕೆ ಅಂದರೆ ರವೆ ಮತ್ತು ಅವಲಕ್ಕಿ ಎಲ್ಲ ಸ್ವಲ್ಪ ಅಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ ದೋಸೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು 2 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ನೀರನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, 1.5 ಕಪ್ಪಿಂದ 2 ಕಪ್ ಹಿಡಿಸುತ್ತೆ. ನಾವೇನು ಸೇಮ್ ಮೆಜರ್ಮೆಂಟಲ್ಲೇ ನಾವು ನೋಡೋದಾದರೆ ಅದಾದಮೇಲೆ ಈಗ ಒಂದು 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಇದನ್ನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೇಮ್ ದೋಸೆ ಹಿಟ್ಟು ಅದ ಹೇಗೆ ಬರುತ್ತೋ ಆ ಥರ ನಾವು ಅದ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ಕೊಬೋದು. ನೀವು ನೆನೆಸ್ಬೇಕಾದ್ರೆ ಟೈಮ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಲ ನೆನೆಸಿ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಈ ಟೈಮ್ ಇಲ್ಲ ಅನ್ನೋರು 10 ನಿಮಿಷನಾದರೂ ನೆನೆಸ್ಲೇಬೇಕು. ನೋಡಿ, ಈಗ ದೋಸೆ ಹಿಟ್ಟು ಅದ್ರ ತನಕ ಬಂದಿದೆ, ಇಷ್ಟು ಅದ ಬಂದರೆ ಸಾಕು. ಇವಾಗ ನಾನು ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೀನಿ, 1/4 ಟೇಬಲ್ಸ್ಪೂನ್ಗಿಂತ ಕಡಿಮೆ ಸೋಡಾ. ಸೋಡಾ ಇಲ್ಲ ಅಂದರೆ ಈನೋನು ಕೂಡ ಹಾಕ್ಕೊಬೋದು. ಸೋಡಾ ಆಗಲಿ ಈನೋ ಆಗಲಿ ಹಾಕಿದ ನಂತರ ನಾವೇನು ಜಾಸ್ತಿ ಹೊತ್ತು ಬಿಡ ನೆಸೆಸರಿ ಇರೋದಿಲ್ಲ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಆ ನಂತರ ನಾವೀಗ ದೋಸೆನ ಹಾಕ್ಕೊಬೋದು. ಇವಾಗ ನಾನಿಲ್ಲಿ ಪ್ಯಾನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯಾನ್ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ, ಸೊ ಬಿಸಿ ಆಗಿದೆ. ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ನಾನಿಲ್ಲಿ ದೋಸೆನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಚಿಕ್ಕದಾಗಿ ಹಾಕ್ಕೊಳ್ತಿದ್ದೀನಿ ಸೆಟ್ ದೋಸೆ ಥರ. ನೋಡಿ, ದೋಸೆ ಹಾಕಿದ ತಕ್ಷಣ ಇಲ್ಲಿ ಸಣ್ಣ ಸಣ್ಣದಾಗಿ ಬಬಲ್ಸ್ ಬಂದರೆ ಏನಂತ ಅಂದರೆ, ಈ ಬಬಲ್ಸ್ ಬರೋದ್ರಿಂದ ದೋಸೆ ಚೆನ್ನಾಗಾಗಿದೆ ಅಂತ ಅರ್ಥ. ಈ ಬಬಲ್ಸ್ ಬಂದಿಲ್ಲ ಅಂದರೆ ದೋಸೆ ಚೆನ್ನಾಗಾಗೋದಿಲ್ಲ, ಸಾಫ್ಟ್ನೆಸ್ ಇರೋದಿಲ್ಲ. ಸೊ ಇದೊಂದು ನಾವು ಚೆನ್ನಾಗಿ ನೆನ್ಪಿಟ್ಕೊಂಬಿರ್ಬೇಕಾಗತ್ತೆ. ಯಾವತ್ತೂ ಅಷ್ಟೇ, ಬಬಲ್ಸ್ ಬಂದರೆ ದೋಸೆ ಅವಾಗ ಚೆನ್ನಾಗಿರುತ್ತೆ. ಅಂದರೆ ತೂತು, ಸಣ್ಣ ಸಣ್ಣ ತೂತು ಬರ್ದಿದೆ ನೋಡಿ, ಆ ಥರ ಬಂದರೆ ದೋಸೆ ಚೆನ್ನಾಗಿ ಆಗ್ತಿದೆ ಅಂತ ಅರ್ಥ. ಇವಾಗ ಎರಡು ಕಡೆಯೂ ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದೇ ಥರ ನಾನು ಎಲ್ಲ ದೋಸೆಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಾಫ್ಟಾಗಿರುತ್ತೆ, ಕ್ರಿಸ್ಪಿ ಅಂತೂ ಇರೋದಿಲ್ಲ, ಸಾಫ್ಟಾಗಿರುತ್ತೆ. ನಿಮ್ಗೆ ಕ್ರಿಸ್ಪಿ ಬೇಕು ಅನ್ನೋದಾದರೆ ಅದಕ್ಕೆ ಬೇರೆ ರೆಸಿಪಿ ಇದೆ. ದೋಸೆ ಎಲ್ಲ ರೆಡಿಯಾಗಿದೆ, ಇನ್ನೇನಿದ್ರೂ ಸರ್ವ್ ಮಾಡಬೇಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಯಾವ ರೀತಿ ಸಾಫ್ಟಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಕೇವಲ 15 ನಿಮಿಷದಲ್ಲಿ ನಾವು ಆರಾಮಾಗೆ ಮನೆಯಲ್ಲಿ ದೋಸೆ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಸಡನ್ನಾಗಿ ದೋಸೆ ತಿನ್ನಬೇಕು ಅನ್ಸಿದ್ರೆ, ಇವನ್ ಮಕ್ಕಳಿಗೂ ಕೂಡ ಸಡನ್ನಾಗಿ ದೋಸೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ, ಅಂಥವ್ರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ. ಇವನ್ ಮೆತ್ತಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಡ್ತವೆ. ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಅಂತಲೂ ಅನ್ಕೋತೀನಿ. ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಅನಿಸ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಇವಾಗ ಇದನ್ನು ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.